ಅಥಣಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆ. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ರೈತ ಮುಖಂಡ ಮಹದೇವ್ ಮಡಿವಾಳರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದು ರೈತರ ಹಿತ ಕಾಯುವುದನ್ನು ಮರೆತ ಕಾರಣ ಇಂದು ರಾಜ್ಯಾದ್ಯಂತ ರೈತರು ಬೀದಿಗೆ ಇಳಿದು ಹೋರಾಟ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಕೂಡಲೇ ಭೂ ಸುಧಾರಣೆ ತಿದ್ದುಪಡಿ ಮತ್ತು ವಿದ್ಯುತ್ ಖಾಸಗೀಕರಣ ಹಾಗೂ ಎಪಿಎಂಸಿ ಕಾಯ್ದೆಗಳ ತಿದ್ದುಪಡಿಯನ್ನು ಕೈ ಬಿಡಬೇಕು ಎಂದು ರೈತ ಮುಖಂಡ ಮಹದೇವ್ ಮಡಿವಾಳರು ಆಗ್ರಹಿಸಿದರು. ಬೆಂಗಳೂರು ಒಳಗೆ ಸ್ಟಂಟ್ ಪಡ್ಕೊಂಡು 2-3 ದಿವಸ ಹೋರಾಟ ಮಾಡಿ ಅದನ್ನ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ರಿ. ಅದರೊಳಗೆ ಕೆಲವೊಂದು ಪಾಯಿಂಟ್ಸ್ ರೈತರಿಗೆ ನೋವಾಗುವಂತ ಪಾಯಿಂಟ್ಸ್ ಅವು ಅದನ್ನ ತೆಗೆದು ಹಾಕ್ರಿ ಅಂತೇಳಿ ಒಂದು 3-4 ದಿವಸ ಬೆಂಗಳೂರೊಳಗೆ ಹೋರಾಟ ಮಾಡಿ ಆಮೇಲೆ ಅವರು ಯಾವುದಕ್ಕೂ ಜಗ್ಗದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯ ಬಂದ ಕರೆ ಕೊಟ್ಟಿದ್ದ ಕಾರಣಕ್ಕಾಗಿ ನಾವು ಅಥಣಿ ಬಂದ ಕರೆ ಕೊಟ್ಟಿದ್ದೀವಿ. ಏನಪ್ಪಾ ಅಂದ್ರೆ ಎಪಿಎಂಸಿ ಕಾಯ್ದೆ, ಭೂ ಸ್ವಾಧೀನ ಕಾಯ್ದೆ ಮತ್ತು ವಿದ್ಯುತ್ ಖಾಸಗೀಕರಣ, ಇಂಥ ಒಂದು 3 ಕಾಯ್ದೆಗಳನ್ನ ಇವನ್ನ ತಕ್ಷಣ ಕೈ ಬಿಡಬೇಕು. ಕೈ ಬಿಡದೆ ಇದ್ರ ಮುಂದಿನ ದಿನಮಾನದೊಳಗ ಇದು ಚಿಕ್ಕಪಟ್ಟು ಹೋರಾಟ, ಇನ್ನೂ ದೊಡ್ಡ ದೊಡ್ಡ ಹೋರಾಟ ಆಗ್ತಾವ ತಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಟ್ಟಿವತ್ತು. ಇನ್ನು ಈ ವೇಳೆ ಅಥಣಿ ಪಟ್ಟಣದಲ್ಲಿ ಮಾರುಕಟ್ಟೆ ವ್ಯಾಪಾರಿಗಳು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ರೈತರ ಹೋರಾಟವನ್ನು ಬೆಂಬಲಿಸಿದರೆ ಜೈ ಕರ್ನಾಟಕ, ಕರ್ನಾಟಕ ರಕ್ಷಣಾ ವೇದಿಕೆ, ಸುವರ್ಣ ಕರ್ನಾಟಕ ಜನಸೇವಾ ಸಂಘ, ಕರ್ನಾಟಕ ವಿಜಯ ಸೇನೆ ಸೇರಿದಂತೆ ಹಲವು ಸಂಘಟನೆಗಳು ನೇರವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮೂಲಕ ರೈತಪರ ನಿಲುವನ್ನು ತೋರಿಸಿದವು.